नमस्कार न्यूज बॉक्स के स्वागत वीक्षकरे बॉलीवुड किंग खान शाहरुख खान अवर वंदु मने प्रति बारी बेरे बेरे विचार के सुद्दी आगता रहते ಅವರು ಮನೆಯಿಂದ ಹೊರಗಡೆ ಬಂದರೆ ಸಾಕು ಅದು ಕೂಡ ಸುದ್ದಿ ಆಗುತ್ತೆ ಅವರು ಮನೆಗೆ ಬಳಸಿರುವಂತ ಇಂಟೀರಿಯರ್ ಕೂಡ ಆಗಿರಬಹುದು ಅದು ಕೂಡ ಸುದ್ದಿ ಆಗಿರುತ್ತೆ ಸೋ ಈಗ ಅವರ ಒಂದು ಮನೆಯ ನಾಮಫಲಕ ಮತ್ತೆ ಚರ್ಚೆಗೆ ಬಂದಿದೆ ವೈರಲ್ ಆಗ್ತಾ ಇದೆ ಸೋ ಆ ಒಂದು ನಾಮಫಲಕ ಡೈಮಂಡ್ ಅಂತ ಜನ ಹೇಳ್ತಾ ಇದ್ದಾರೆ ಸೋ ಅಷ್ಟು ದೊಡ್ಡ ಒಂದು ನಾಮಫಲಕವನ್ನ ಡೈಮಂಡ್ ಮೂಲಕ ಮಾಡಿದ್ರ ಯಾಕಿಂತ ಒಂದು ಶೋಕಿ ಮಾಡ್ತಾರೆ ಅಂತ ಜನ ಕಾಮೆಂಟ್ ಹಾಕ್ತಾ ಇದ್ದಾರೆ ಸೋ ನಿಜವಾಗಿ ನಡೆದದ್ದೇನು ಅದು ಡೈಮಂಡ್ ಏನು ಅಂತ ನಾವು ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವೀಕ್ಷಕರೇ ವೀಕ್ಷಕರೇ ಶಾರುಖ್ ಖಾನ್ ಮನ್ನತ್ ನಿವಾಸ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ದುಬಾರಿ ಬಂಗಲೆಗಳಲ್ಲಿ ಒಂದಾಗಿರುವಂತಹ ಶಾರುಖ್ ಮನ್ನತ್ ನಿವಾಸ ಆಗಾಗ ಸುದ್ದಿಯಲ್ಲಿರುತ್ತೆ ಸೊ ಇತ್ತೀಚೆಗಷ್ಟೇ ಮನ್ನತ್ ನಿವಾಸಕ್ಕೆ 25 ಲಕ್ಷ ರೂಪಾಯಿ ಬೆಲೆ ಬಾಳುವ ನಾಮಫಲಕವನ್ನು ಮಾಡಿಸಲಾಗಿತ್ತು ವೀಕ್ಷಕರೇ ಸೊ ಆಕರ್ಷಕವಾದ ನಾಮಫಲಕ ಅಭಿಮಾನಿಗಳ ಗಮನ ಸೆಳೆದಿತ್ತು ಹೊಸ ನಾಮಫಲಕವನ್ನು ಹಾಕಿಸ್ತಿದ್ದಂತೆ ಕ್ಷಣಾರ್ಥದಲ್ಲಿ ವೈರಲ್ ಕೂಡ ಆಗಿತ್ತು ವೀಕ್ಷಕರೇ ಆದರೆ ಕೆಲವೇ ದಿನಗಳಲ್ಲಿ ದುಬಾರಿ ನಾಮಫಲಕ ಈಗ ನಾಪತ್ತೆಯಾಗಿತ್ತು ಸೊ ಶಾರುಖ್ ಮನೆ ಮುಂದೆ ರಾರಾಜಿಸುತ್ತಿದ್ದ ಹೊಸ ನಾಮಫಲಕ ಕಾಣೆಯಾಗಿತ್ತು ಅಭಿಮಾನಿಗಳಿಗೆ ಶಾಕ್ ಕೂಡ ಆಗಿತ್ತು ಸೊ ಏನಾಯಿತು ಅಂತ ತಲೆ ಕೆಡಿಸ್ಕೊಂಡಿದ್ರು ಅದರ ಬಗ್ಗೆ ಶಾರುಖ್ ಟೀಮ್ ಕಡೆಯಿಂದ ಯಾವುದೇ ಮಾಹಿತಿ ಕೂಡ ರಿವೀಲ್ ಆಗಿರಲಿಲ್ಲ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರು ಬೇರೆ ಬೇರೆ ಟ್ರೋಲ್ಗಳನ್ನು ಮಾಡ್ತಿದ್ರು ಅಂದರೆ ಎಲ್ಲಿ ಹೋಯಿತು ಅಂತ ಸೊ ಇದೀಗ ಅದೇ ನಾಮಫಲಕ ಮತ್ತಷ್ಟು ಆಕರ್ಷಕವಾಗಿ ಕಾಣಿಸ್ಕೊಳ್ಳುವ ಮೂಲಕ ಮತ್ತೆ ಅಚ್ಚರಿಯನ್ನು ಮೂಡಿಸಿದ ವೀಕ್ಷಕರೇ ಸೊ ಹಾಗಾದರೆ ಮುಂಚೆ ಇದ್ದ ಆ ಒಂದು ನಾಮಫಲಕವನ್ನು ಯಾಕೆ ರೀಪ್ಲೇಸ್ ಮಾಡಿದ್ರು ಯಾಕೆ ಚೇಂಜ್ ಮಾಡಿದ್ರು ಈಗ ಮತ್ತೆ ಅದಕ್ಕೊಂದಷ್ಟು ಆಕರ್ಷಕವಾಗಿ ಮಾಡಿಕೊಂಡು ಮತ್ತೆ ಯಾಕೆ ಅದನ್ನು ಹಾಕಿದ್ರು ಅದು ಕೂಡ ಅಚ್ಚರಿಗೆ ಕಾರಣವಾಗಿದೆ ಸೊ ಯಾಕೆ ಅಂತ ನಾವು ಮುಂದೆ ಹೇಳ್ತಾ ಹೋಗ್ತೀವಿ ಸೊ ಅಂದಹಾಗೆ ಶಾರುಖ್ ಮನ್ನತ್ ಮನೆಯ ನಾಮಫಲಕ ಡೈಮಂಡ್ನಿಂದ ಮಾಡಲಾಗಿದೆ ಎನ್ನಲಾಗಿದೆ ಸೊ ಶಾರುಖ್ ಪತ್ನಿ ಗೌರಿ ಖಾನ್ ಅವರೇ ನಾಮಫಲಕ ಡಿಸೈನ್ ಮಾಡಿಸಿದ್ದಾರಂತೆ ಸೊ ಅಂದಹಾಗೆ ಗೌರಿ ಖಾನ್ ಇಂಟೀರಿಯರ್ ಡಿಸೈನರ್ ಕೂಡ ಹೌದು ವೀಕ್ಷಕರೇ ಸೊ ತನ್ನ ಮನೆಯ ಡಿಸೈನ್ ಕೂಡ ಗೌರಿ ಖಾನ್ ಅವರೇ ಮಾಡಿತು ಸೊ ನಾಮಫಲಕ ಕೂಡ ಅವರೇ ಮಾಡಿಸಿದ್ದು ಹಾಗಾಗಿ ಅದು ಅಷ್ಟು ಆಕರ್ಷಕವಾಗಿ ಮೂಡಿಬಂದಿದೆ ಅಂತ ಸೊ ಅಂದಹಾಗೆ ಹೊಸ ನಾಮಫಲಕದ ಜೊತೆ ಗೌರಿ ಖಾನ್ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಶೇರ್ ಮಾಡಿದ್ದಾರೆ ವೀಕ್ಷಕರೇ ಸೊ ಇದೇ ಫೋಟೋವನ್ನು ನೋಡಿ ಈಗ ಕಮೆಂಟ್ ಮಾಡ್ತಾ ಇದ್ದಾರೆ ಮುಂಚೆ ಇದ್ದ ನಾಮಫಲಕವನ್ನು ಯಾಕೆ ಚೇಂಜ್ ಮಾಡಿದ್ರು ಸೊ ಈಗ ಇಷ್ಟು ಕಾಸ್ಟ್ಲಿಯೆಸ್ಟ್ ಅಂದರೆ ಡೈಮಂಡ್ ಹಾಕುವಂಥದ್ದು ಏನಿತ್ತು ಡೈಮಂಡೇನ ಹೌದಾ ಯಾಕಾಗಿ ಹಾಕಿದ್ರು ಯಾಕೆ ರೀಪ್ಲೇಸ್ ಮಾಡಿದ್ರು ಅಂತ ಹೇಳಿ ಜನ ಕಮೆಂಟ್ ಮಾಡ್ತಿದ್ದಾರೆ ಸೊ ವೀಕ್ಷಕರೇ ನಿಮ್ಮ ಮನೆಯ ಮುಖ್ಯ ದ್ವಾರ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರು ಎಂಟ್ರಿ ಕೊಡುವಾಗ ಮುಖ್ಯವಾದ ಸ್ಥಳ ಆಗಿದೆ ಸೊ ನಾಮಫಲಕ ಪಾಸಿಟಿವ್ ಎನರ್ಜಿಯನ್ನು ನೀಡುತ್ತೆ ಸೊ ನಮ್ಮನೆ ನಾಮಫಲಕ ಗ್ಲಾಸ್ ಅಂದರೆ ಗಾಜಿನ ಹರಳುಗಳನ್ನು ಹೊಂದಿರುವಂತಹ ಒಂದು ನಾಮಫಲಕವಾಗಿದೆ ಸೊ ಇದು ಉನ್ನತಿ ಮತ್ತು ಶಾಂತಿಯುತವಾದ ವೈಬ್ ನೀಡುತ್ತೆ ಅಂತ ಹೇಳಿದ್ದಾರೆ ಸೊ ಈ ಮೂಲಕ ಡೈಮಂಡ್ನಿಂದ ಮಾಡಿತು ಎನ್ನುವ ಸುದ್ದಿಗೆ ಇದೀಗ ಬ್ರೇಕ್ ಹಾಕಿದ್ದಾರೆ ಸೊ ಗೌರಿ ಖಾನ್ ಪೋಸ್ಟ್ಗೆ ಕಮೆಂಟ್ ಮಾಡಿರುವ ನೆಟ್ಟಿಗರು ಸದ್ಯ ಡೈಮಂಡ್ ಅಲ್ಲಲ್ಲಪ್ಪ ಅಂತ ಹೇಳಿ ಒಂದು ಕಮೆಂಟ್ ಹಾಕ್ತಿದ್ದಾರೆ ಸೊ ಎಲ್ಲರೂ ಅಂದ್ಕೊಂಡಿದ್ರು ಇದು ಡೈಮಂಡ್ ಅಂತ ಆದರೆ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೌರಿ ಖಾನ್ ಅವರು ಅದೆಲ್ಲ ಗ್ಲಾಸಿಂದ ಮಾಡಿಸಿರುವಂಥದ್ದು ಬಟ್ ಆಕರ್ಷಕವಾಗಿ ಕಾಣಿಸುತ್ತೆ ಅಷ್ಟೇ ಅಂತ ಸೊ ಈಗ ಜನರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನು ಶಾರುಖ್ ಸಿನಿಮಾ ವಿಚಾರಕ್ಕೆ ನಾವು ಬರೋದಾದರೆ ಝೀರೋ ಸಿನಿಮಾ ಮೂಲಕ ಅಭಿಮಾನಿಗಳ ಮುಂದೆ ಬಂದಿದ್ರು ಶಾರುಖ್ ಸೊ ಈ ಸಿನಿಮಾದ ಸೋಲಿನ ಬಳಿಕ ಶಾರುಖ್ ಮತ್ತೆ ತೆರೆ ಮೇಲೆ ಬಂದಿಲ್ಲ ಝೀರೋ ಕಂಪ್ಲೀಟ್ ಮಕಾಡೆ ಮಲಗಿತ್ತು ಸೊ ಸದ್ಯ 4 ವರ್ಷಗಳ ಬಳಿಕ ಸಿನಿಮಾಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಪಠಾಣ್ ಸಿನಿಮಾದ ಚಿತ್ರೀಕರಣ ಕೂಡ ಮುಗಿಸಿದ್ದಾರೆ ಅದರ ಮೂಲಕ ಕಮ್ಬ್ಯಾಕ್ ಆಗ್ತಿದ್ದಾರೆ ಸೊ ಈ ಸಿನಿಮಾದಲ್ಲಿ ನಾಯಕಿಯಾಗಿ ದೀಪಿಕಾ ಪಡುಕೋಣೆ ಕೂಡ ಕಾಣಿಸ್ಕೊಳ್ತಿದ್ದಾರೆ ವೀಕ್ಷಕರೇ ಸೊ ಶಾರುಖ್ ಅವರನ್ನು ಮತ್ತೆ ತೆರೆ ಮೇಲೆ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಸೊ ಅವರ ಹಿರಾನಿ ಸಿನಿಮಾ ಆಗಿರ್ಬೋದು ಸಾಕಷ್ಟು ಸಿನಿಮಾಗಳು ಇನ್ಮುಂದೆ ಬರುತ್ತೆ ಸೊ ಎಲ್ಲ ಸಿನಿಮಾಗಳಿಗೋಸ್ಕರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕೂಡ ಸೊ ಮುಂದಿನ ವರ್ಷ ಜನವರಿವರೆಗೂ ಕಾಯಲೇಬೇಕು ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅದನ್ನು ಕಂಪ್ಲೀಟ್ ಇಂಥದ್ದೇ ದಿನ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಮುಂದಿನ ವರ್ಷ ಜನವರಿ ಒಳಗೆ ಈ ಚಿತ್ರ ಬಿಡುಗಡೆಯಾಗುತ್ತೆ ಸೊ ಅಲ್ಲಿ ತನಕ ನಾವು ಕಾಯಲೇಬೇಕು ಸೊ ವೀಕ್ಷಕರೇ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಮನೆಯ ನಾಮಫಲಕ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಸೊ ಮುಂಚೆ ಇದ್ದ ನಾಮಫಲಕವನ್ನು ಯಾಕೆ ಚೇಂಜ್ ಮಾಡಿದ್ರು ಸೊ ಈಗ ಡೈಮಂಡ್ ಯಾಕೆ ಹಾಕಿದ್ರು ಇವೆಲ್ಲ ಕೂಡ ಕಮೆಂಟ್ ಮಾಡಿ ನೆಟ್ಟಿಗರು ಪ್ರಶ್ನೆಯನ್ನು ಕೇಳ್ತಾ ಇದ್ರು
ಸೊ ಅದಕ್ಕೀಗ ಉತ್ತರ ಸಿಕ್ಕಿದೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್